ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಪುಷ್ಕರ ಸ್ನಾನ ಏನು ಇದರ ಮಹಿಮೆ? ಗಂಗೇ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಶ್ಮಿನ್ ಸನ್ನಿಧಿಂ ಕುರು. ಕೇವಲ ಸ್ನಾನ ಮಾತ್ರದಿಂದ ನಮ್ಮ ಪಾಪಗಳು ನಶಿಸಿ ಹೋಗುತ್ತವೆ, ಅಷ್ಟೇ ಅಲ್ಲ ಮೋಕ್ಷ ಪ್ರಾಪ್ತಿ ಕೂಡ ಆಗುತ್ತದೆ ಎಂದು ಪುರಾಣಗಳು ಸಾರುತ್ತವೆ. ಪುಷ್ಕರ ಸ್ನಾನ ಹಾಗಾದರೆ ಏನಿದು? ಬನ್ನಿ ಇವತ್ತು ಆಮೂಲಾಗ್ರವಾಗಿ ಅತ್ಯಂತ ವಿಸ್ತಾರವಾಗಿ ಇದನ್ನು ತಿಳಿದುಕೊಳ್ಳೋಣ. ಜೀವನದಲ್ಲಿ ಅವಕಾಶವಾದಾಗ ಪುಷ್ಕರ ಸ್ನಾನವನ್ನು ಮಾಡಿ ಪಾವನರಾಗೋಣ. ಪ್ರಲಿಂಜೋ ವಾಂಗ್ಮಯ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ರೀತಿ ವಿಶೇಷ ಪವಿತ್ರ ಧಾರ್ಮಿಕ ವಿಷಯಗಳನ್ನು ತಿಳಿದುಕೊಳ್ಳಿ. ಗಂಗೆ ಮೊದಲಾದ 12 ನದಿಗಳಲ್ಲಿ ಸಾರ್ಧತ್ರಿಕ ಕೋಟಿ ತೀರ್ಥ ಸಹಿತ ಪುಷ್ಕರನು ನಿವಾಸ ಮಾಡುವ ಕಾಲಕ್ಕೆ ಪುಷ್ಕರ ಎಂದು ಹೆಸರು. ಮೇಷ ಮೊದಲಾದ 12 ರಾಶಿಗಳಲ್ಲಿ ಬೃಹಸ್ಪತಿ ಅರ್ಥಾತ್ ಗುರು ಸಂಚರಿಸುವ ಸಮಯದಲ್ಲಿ ಪುಷ್ಕರನು ಆಯಾ ನದಿಗಳಲ್ಲಿ ವಾಸಿಸುವ. ಬೃಹಸ್ಪತಿಯು 11 ವರ್ಷ 11 ರಾಶಿಯಲ್ಲಿ ಸಂಚರಿಸುವ. ಆಗ ಆಯಾ ನದಿಗಳಲ್ಲಿ 3.5 ಕೋಟಿ ತೀರ್ಥಗಳಿಂದ ಸಹಿತವಾದ ಪುಷ್ಕರನು ಅರ್ಥಾತ್ ತೀರ್ಥರಾಜ ಹಾಗೂ ಸಕಲ ಮುನಿಗಳು ವಾಸಿಸುವವರು. ಆದ ಕಾರಣ ಪ್ರವೇಶ ದಿನದಿಂದ 12 ದಿನಗಳು ಆದಿ ಪುಷ್ಕರ ಎಂದು, ಕೊನೆ 12 ದಿನಗಳು ಅಂತ್ಯ ಪುಷ್ಕರ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ಈ ದಿನಗಳಲ್ಲಿ ನದಿ ತೀರಗಳಲ್ಲಿ ಮಾಡುವ ಕ್ಷೇತ್ರೋವಾಸ, ತೀರ್ಥ ಸ್ನಾನ, ಶ್ರಾದ್ಧ, ಮಂಗಳ ಸ್ನಾನ, ದಾನ, ವ್ರತ, ಜಪ, ತಪ, ಪೂಜಾದಿಗಳೆಲ್ಲವೂ ಅನಂತ ಫಲಪ್ರದವಾಗಿದೆ. 60,000 ವರ್ಷ ಗಂಗೆಯಲ್ಲಿ ಮಿಂದ ಫಲಪುಷ್ಕರ ಸಮಯದಲ್ಲಿ ಒಂದು ದಿನ ಸ್ನಾನ ಮಾಡಿದರೆ ಪ್ರಾಪ್ತಿಯಾಗುತ್ತದೆ. ಇನ್ನು ಯಾವ ರಾಶಿಯಲ್ಲಿ ಬೃಹಸ್ಪತಿ ಇರುವಾಗ ಯಾವ ಪುಷ್ಕರ ಯೋಗ, ಬನ್ನಿ ತಿಳಿದುಕೊಳ್ಳೋಣ. ಮೇಷರಾಶಿಯಲ್ಲಿ ಗುರು ಪ್ರವೇಶ ಮಾಡಿದಾಗ ಗಂಗಾ ನದಿಗೆ ಪುಷ್ಕರ ಯೋಗ. ವೃಷಭ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ನರ್ಮದಾ ನದಿಗೆ ಪುಷ್ಕರ ಯೋಗ. ಮಿಥುನ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಸರಸ್ವತಿ ನದಿಗೆ ಪುಷ್ಕರ ಯೋಗ. ಕರ್ಕಾಟಕ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಯಮುನಾ ನದಿಗೆ ಪುಷ್ಕರ ಯೋಗ. ಸಿಂಹ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಗೋದಾವರಿ ನದಿಗೆ ಪ್ರವೇಶ ಯೋಗ. ಕನ್ಯಾ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಕೃಷ್ಣಾ ನದಿಗೆ ಪುಷ್ಕರ ಯೋಗ. ತುಲಾ ರಾಶಿಗೆ ಪ್ರವೇಶ ಮಾಡಿದಾಗ ಕಾವೇರಿ ನದಿಗೆ ಪುಷ್ಕರ ಯೋಗ. ವೃಶ್ಚಿಕ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಭೀಮರತಿ ನದಿಗೆ ಪುಷ್ಕರ ಯೋಗ. ಧನುಸ್ಸು ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಪುಷ್ಕರ ನದಿಗೆ ಪುಷ್ಕರ ಯೋಗ. ಮಕರ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ತುಂಗಭದ್ರಾ ನದಿಗೆ ಪುಷ್ಕರ ಯೋಗ. ಕುಂಭ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಸಿಂಧೂ ನದಿಗೆ ಪುಷ್ಕರ ಯೋಗ. ಮೀನ ರಾಶಿಯಲ್ಲಿ ಗುರು ಪ್ರವೇಶ ಮಾಡಿದಾಗ ಪ್ರಣಿತಾ ನದಿಗೆ ಪುಷ್ಕರ ಯೋಗ. ಮೇಷ ಗಂಗಾ ವೃಷೇ ರೇವಾಗತೆ ಯುಗ್ಮೇ ಸರಸ್ವತಿ ಯಮುನಾ ಕ್ರಕೇಟೆ ಚೈವ
ಗೋದಾವರ್ಯಪಿ ಸಿಂಹಗೆ ಕನ್ಯಾಯಾಂ ಕೃಷ್ಣವೇಣಿ ಚ ಕಾವೇರಿ ಚ ತುಲಾಗತೆ ವೃಶ್ಚಿಕ ಸ್ಯಾತ್ ಭೀಮರತಿ ಸಿಂಧೋ ಪ್ರಣಿತಾ ತಟನೀ ಜುಷೆ ಮೇಷಗುರು ಪ್ರವಿಷ್ಟೇ ಗಂಗಾ ಪುಷ್ಕರಯುತ ಭವತೀತಿ ಸರ್ವತ್ರಾನಾನ್ವಯ ಜನ್ಮ ಪ್ರವೃತ್ತಿ ಯಸ್ಪಾಪಂ ಸ್ತ್ರೀಯ ವಾ ಪುರುಷೇಣವೇ ಪುಷ್ಕರೇ ಸ್ನಾತ ಮಾತ್ರಸ್ಯ ಸರ್ವಮೇವ ಪ್ರಣಶ್ಯತಿ. ಸ್ತ್ರೀಯರಾಗಲಿ ಪುರುಷರಾಗಲಿ ಹುಟ್ಟಿದ ಆರಭ್ಯ ಮಾಡಿದ ಪಾಪಗಳು ಪುಷ್ಕರ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ಅನೇಕ ಪುಣ್ಯ ಫಲಪ್ರಾಪ್ತಿಯಾಗುತ್ತದೆ. ಸ್ನೇಹಿತರೆ, ಈ ವರ್ಷ ಗುರುವು ಮೇ 1, 2024 ಬುಧವಾರ ಹಗಲು 2:03 ವೃಷಭ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ. ಈ ಅವಧಿಯಲ್ಲಿ ಪಶ್ಚಿಮ ಭಾರತದ ಪುಣ್ಯ ನದಿ ಎಂದೇ ಕರೆಸಿಕೊಂಡಿರುವ ನರ್ಮದಾ ನದಿಯಲ್ಲಿ ಮಹಾಪುಷ್ಕರ ಯೋಗ ಪ್ರಾಪ್ತಿಯಾಗಲಿದೆ. ಇನ್ನು ಈ ಪುಷ್ಕರ ಯೋಗಕ್ಕೆ ಪೌರಾಣಿಕ ಹಿನ್ನೆಲೆ ಏನು ತಿಳಿದುಕೊಳ್ಳೋಣ, ಬನ್ನಿ. ತುಂದೈಲನೆಂಬ ಋಷಿಯು ಶಿವನ ತಪಸ್ಸು ಮಾಡಿ ಶಿವನ ಅಂಶಗಳಲ್ಲಿ ಸೇರಿ ನೀರೇ ಆಗಿ ಪುಷ್ಕರ ಅರ್ಥಾತ್ ಜಲದೇವತೆಯಾಗಿಬಿಟ್ಟರು. ಬ್ರಹ್ಮನು ಈ ಜಗತ್ತನ್ನು ಸೃಷ್ಟಿಸಿದಾಗ ಜಲದೇವತೆ ಹಾಗೂ ಬೃಹಸ್ಪತಿ ದೇವತೆಗಳ ಸಹಾಯ ಪಡೆದಿದ್ದ ಎನ್ನುವುದನ್ನು ಪುರಾಣ ಕೋಶಗಳು ನಮಗೆ ತಿಳಿಸುತ್ತವೆ. ಪುಷ್ಕರದಿಂದಾಗಿ ನರ್ಮದಾ ನದಿಗೆ ಈ ವರ್ಷ ವಿಶೇಷ ಶಕ್ತಿ ದೊರಕುತ್ತದೆ ಎನ್ನುವ ಪ್ರತೀತಿ ಕೂಡ ಇದೆ. 64 ತೀರ್ಥಗಳು ಭೂಲೋಕಕ್ಕೆ ಪುಷ್ಕರದ ವೇಳೆ ಇಳಿದು ಬಂದು ನರ್ಮದಾ ನದಿಗೆ ವಿಶೇಷ ಶಕ್ತಿ ಸಿಗುತ್ತದೆ. ಈ ವೇಳೆ ದೇವಾನುದೇವತೆಗಳು, ಸಪ್ತ ಋಷಿಗಳು, ನವಕಾಂಡ ಋಷಿಗಳು, ಎಲ್ಲ ಮಹರ್ಷಿಗಳು ನದಿಯಲ್ಲಿ ಸ್ನಾನ ಮಾಡಲು ಭೂಲೋಕಕ್ಕೆ ಇಳಿದು ಬರುತ್ತಾರೆ. ಹೀಗಾಗಿ ಪುಷ್ಕರವಾದಿ ನದಿ 12 ದೈವಿ ಶಕ್ತಿ ಹೊಂದಿರುತ್ತದೆ ಎನ್ನುವ ಪ್ರಬಲ ನಂಬಿಕೆ ಇದೆ. ಪುಷ್ಕರದ ಸಂದರ್ಭದಲ್ಲಿ ನರ್ಮದಾ ನದಿಯಲ್ಲಿ ಸ್ನಾನ ಮಾಡುವ ಎಲ್ಲ ಜೀವಿಗಳನ್ನು, ಮನುಷ್ಯರನ್ನು ನರ್ಮದೆಯು ಪವಿತ್ರಗೊಳಿಸುತ್ತಾರೆ. ಈ ವೇಳೆ ದಾನ ಧರ್ಮ ಮಾಡಿದವರಿಗೆ ವಿಶೇಷ ಪುಣ್ಯ ಲಭಿಸುತ್ತದೆ. ಗುರುಬಲ ಇಲ್ಲದವರು ಪುಷ್ಕರ ಸ್ನಾನ ಮಾಡಿದರೆ ಗುರುಬಲ ಸಿಗುತ್ತದೆ ಎನ್ನುವ ಅಚಲ ನಂಬಿಕೆ ಕೂಡ ಇದೆ. ಹಾಗೂ ಜಾತಕದಲ್ಲಿ ಇರುವಂಥ ಗುರು ಗ್ರಹ ದೋಷ ನಿವಾರಣೆ ಕೂಡ ಆಗುತ್ತದೆ. ಶೀಘ್ರವಾಗಿ ಮನೆಯಲ್ಲಿ ಮಂಗಲ ಕಾರ್ಯ ಕೂಡ ಪ್ರಾಪ್ತಿ ಆಗುತ್ತದೆ. ಇನ್ನು ವಿಶೇಷವಾಗಿ ಪುಷ್ಕರ ಸ್ನಾನದ ನಂಬಿಕೆಗಳನ್ನು ತಿಳಿದುಕೊಳ್ಳೋಣ. ಈ ಅವಧಿಯಲ್ಲಿ ಅರ್ಥಾತ್ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪಗಳಿಂದ ಮುಕ್ತಿ ಲಭಿಸುತ್ತದೆ. ಗಂಗಾ ನದಿ ಸೇರಿದಂತೆ ಭಾರತದ ಅಷ್ಟು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಈ ಅವಧಿಯಲ್ಲಿ ನರ್ಮದಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಲಭಿಸುತ್ತದೆ. ಈ ವರ್ಷ ಗುರುಬಲ ಇಲ್ಲದ ರಾಶಿ ಉಳ್ಳವರು ಕೂಡ ಪುಷ್ಕರ ಸ್ನಾನ ಮಾಡಿದರೆ ಅವರಿಗೆ ಗುರುಕೃಪೆ ಉಂಟಾಗಿ ಯಾವುದೇ ದೋಷಗಳು ಬಾಧಿಸುವುದಿಲ್ಲ. ಅಷ್ಟೇ ಅಲ್ಲ, ಗುರು ದಶ ನಡೆದಿತ್ತು ಅಂದರೆ ಅಥವಾ ಯಾವುದೇ ದಶೆಯಲ್ಲಿ ಗುರುಭಕ್ತಿ ನಡೆದಿತ್ತು ಅಂದರೆ ಆ ಸಮಯದಲ್ಲಿ ಪುಷ್ಕರ ಸ್ನಾನ ಮಾಡಿದರೆ ಗುರುಕೃಪೆ ಉಂಟಾಗುತ್ತದೆ. ಪುಷ್ಕರ ಸ್ನಾನವನ್ನು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡಬೇಕು. ಸ್ನಾನದ ನಂತರ ಬ್ರಾಹ್ಮಣರಿಗೆ ಅಥವಾ ಸತ್ಪಾತ್ರರಿಗೆ ತಮ್ಮ ತಮ್ಮ ಶಕ್ತಿ ಅನುಸಾರ ವಿಶೇಷ ದಾನಗಳನ್ನು ನೀಡಿದರೆ ಮತ್ತು ಹೆಚ್ಚಿನ ಫಲವಿದೆ ಎಂಬ ಪ್ರಬಲ ನಂಬಿಕೆ ಉಂಟು. ನದಿ ತಟಾಕದಲ್ಲಿ ಶ್ರಾದ್ಧ ಮಾಡುವುದರಿಂದ ಪಿತೃದೇವತೆಗಳು ಸಂತೃಪ್ತರಾಗುತ್ತಾರೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲ, ವಿಶೇಷ ವ್ರತಗಳನ್ನು ಈ ಪುಷ್ಕರ ಸಮಯದಲ್ಲಿ ಸಮಾಪನೆಯನ್ನು ಮಾಡಿದರೆ ಆ ವ್ರತದ ಸಂಪೂರ್ಣ ಫಲಪ್ರಾಪ್ತಿ ಕೂಡ ಆಗುತ್ತದೆ. ಇನ್ನು ಪುಷ್ಕರ ಸಮಯದಲ್ಲಿ
ಪ್ರತಿಷ್ಠಾದಾನಗಳನ್ನು ಮಾಡಿದರೆ ಆ ದೇವರಿಗೆ ಕೂಡ ಅನಂತ ಶಕ್ತಿ ಕೂಡ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಈ ವರ್ಷ ನರ್ಮದೆಯಲ್ಲಿ ಪುಷ್ಕರ ಉಂಟಾಗಿದೆ. ಸಾಧ್ಯವಾದಷ್ಟು ಎಲ್ಲರೂ ಆ ಸ್ಥಳಗಳನ್ನು ನೋಡಿಕೊಂಡು ನರ್ಮದಾ ನದಿ ಸ್ನಾನ ಮಾಡಿದರೆ ಅನಂತ ಫಲ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಎಲ್ಲ ಪುರಾಣಗಳಲ್ಲಿಯೂ ಉಲ್ಲೇಖವಿದೆ. ಹರ ಹರ ಗಂಗೆ, ಜೈ ಜೈ ನರ್ಮದೆ, ಹರಿ ಓಂ, ನಮಸ್ಕಾರ.